ರಾಹುಲ್ ಒಬ್ಬ ತುಂಟ ಹುಡುಗನಾಗಿದ್ದ. ಆತ ಯಾವಾಗ್ಲೂ ಏನಾದ್ರೂ ಒಂದು ತೊಂದರೆಗಳನ್ನ ಮಾಡ್ತಿರ್ತಿದ್ದ. ಎಲ್ಲಾ ಮಕ್ಕಳು ನಿಮ್ ಹೋಮ್ವರ್ಕ್ ತೆಗೆದಿಟ್ಕೊಳ್ಳಿ. ಮತ್ತೆ ಮಿಸ್ ರಾಹುಲ್ ಹತ್ರ ಬಂದ್ರು. ರಾಹುಲ್, ಇವತ್ತು ಕೂಡ ನೀನು ನಿನ್ನ ಹೋಮ್ವರ್ಕ್ ನ ಮಾಡಿಲ್ಲ ಅಲ್ವಾ? ಇಲ್ಲ ಮಿಸ್, ನಾನು ಮಾಡಿದ್ದೆ. ಆದ್ರೆ ಏನಾಯ್ತು ಗೊತ್ತಾ, ನಾನ್ ಸ್ಕೂಲಿಗೆ ಬರ್ಬೇಕಾದ್ರೆ ನನ್ನ ಪುಸ್ತಕನ ಒಂದು ನಾಯಿ ಎಳ್ಕೊಂಡು ಹೋಯ್ತು, ಮತ್ತೆ ಅದನ್ನ ಕಚ್ಕೊಂಡು ಓಡಕ್ ಶುರು ಮಾಡ್ತು. ನಾನು ಅದನ್ನ ಫಾಲೋ ಮಾಡಕ್ ತುಂಬಾ ಕಷ್ಟಪಟ್ಟೆ, ಆದ್ರೆ ಅದು ಸಿಗ್ಲಿಲ್ಲ. ಇವತ್ತು ಇನ್ನೊಂದ್ ಸುಳ್ಳು, ಪ್ರತಿದಿನ ಇದೇ ಆಯ್ತು. ನಡಿ ಆಚೆ, ಕಿವಿ ಹಿಡ್ಕೊಂಡು ನಿಂತ್ಕೋ. ರಾಹುಲ್ ತುಂಬಾ ಖುಷಿ ಖುಷಿಯಿಂದ ಕ್ಲಾಸ್ನ ಹೊರಗಡೆ ಹೋದ, ಕಿವಿಗಳನ್ನ ಹಿಡ್ಕೊಂಡು ನಿಂತ್ಕೊಂಡ. ರಾಹುಲ್ ಟೀಚರ್ ಆತನಿಗೆ ಶಿಕ್ಷೆ ಕೊಟ್ರೆ ಅವನು ಖುಷಿಯಾಗಿದ್ದ. ಸದ್ಯ ಒಳ್ಳೇದಾಯ್ತಲ್ಲ, ಆ ಕೆಟ್ಟ ಟೀಚರ್ ಕೊಡೋ ಸ್ಪೀಚ್ ನ ಇವಾಗ ಕೇಳೋ ಅವಶ್ಯಕತೆ ಇಲ್ಲ. ಸ್ಕೂಲ್ನ ಗಂಟೆ ಬಾರಿಸ್ತು ರಾಹುಲ್ ತನ್ನ ಸ್ನೇಹಿತರ ಜೊತೆ ನಗ್ನಗ್ತಾ ಖುಷಿಯಾಗಿ ಮನೆ ಕಡೆ ಹೋದ. ಆತ ತನ್ನ ಬ್ಯಾಗಿನಿಂದ ಒಂದು ಬಾಟಲ್ ಅನ್ನ ತೆಗೆದ. ಇಲ್ ನೋಡು, ನನ್ನ ಕಲೆಕ್ಷನ್. ನೀನ್ ಹುಳುಗಳನ್ನ ಕಲೆಕ್ಟ್ ಮಾಡ್ತೀಯಾ? ಹಾ, ನೋಡು ನೋಡು ಎಷ್ಟು ಚೆನ್ನಾಗಿವೆ ಇವು. ಇವು ಹೊರಗ್ ಬರೋದಿಲ್ಲ ಅಲ್ವಾ? ಮುಚ್ಚಳ ತೆಗೆದ್ರೆ ಖಂಡಿತವಾಗ್ಲೂ ಬರ್ತವೆ. ಆದ್ರೆ ನೀನ್ ಇವನ್ನ ಹೇಗ್ ಕಲೆಕ್ಟ್ ಮಾಡ್ತೀಯಾ? ನನ್ನ ಕೈಯಿಂದ. ಮತ್ತಿನ್ ಹೇಗೆ ಪೆದ್ದ? ನಾನ್ ಹೇಳಿದ್ದು ನಿನಗ್ ಭಯ ಆಗಲ್ವಾ ಅಂತ? ಖಂಡಿತ ಇಲ್ಲ, ನಾನ್ ನಿಂತರ ಹೆದರು ಪುಕ್ಲ ಏನಲ್ವಲ್ಲ. ಇರು, ನಿನಗ್ ತೋರಿಸ್ತೀನಿ. ರಾಹುಲ್ ಅಲ್ಲಿ ಇಲ್ಲಿ ನೆಲದ ಮೇಲೆಲ್ಲ ನೋಡೋದಕ್ ಶುರು ಮಾಡ್ದ. ಆತನಿಗೆ ಒಂದು ಸಣ್ಣ ಹುಳು ಕಾಣಿಸ್ತು. ಅಲ್ ನೋಡು, ನಾನ್ ಅದನ್ನೀಗ ಹಿಡಿತೀನಿ. ರಾಹುಲ್ ತುಂಬಾ ನಿಧಾನವಾಗಿ ಆ ಹುಳು ಹತ್ರ ಹೋದ, ಮತ್ತದನ್ನ ತಕ್ಷಣ ಹಿಡ್ಕೊಂಡ್ಬಿಟ್ಟ. ನೋಡ್ದ? ಆಗ ಆತನ ಕಾಲಿಗೆ ಏನೋ ಟಚ್ ಆಗುತ್ತೆ. ಇದೇನಿದು? ಇಬ್ರು ಸೇರಿ ಆ ಜಾಗವನ್ನ ತೋಡ್ತಾರೆ. ಇದೊಂದು ಹಳೆಯ ಪೆನ್ಸಿಲ್, ಪರವಾಗಿಲ್ಲ, ನಾನು ಇದನ್ನ ಇಟ್ಕೋತೀನಿ. ರಾಹುಲ್ ಆ ಪೆನ್ಸಿಲ್ ಅನ್ನ ತನ್ನ ಜೇಬ್ನಲ್ಲಿ ಇಟ್ಕೋತಾನೆ. ರಾಹುಲ್ ಮನೆ ಕಡೆ ಹೊರಟ. ಮನೆ ಕಡೆ ತಲುಪದ ಬಂದ್ರಾ ಸಾಹೇಬ್ರೆ, ನೀವ್ ಮನೆಗ್ ಬರೋಕಿಂತ ಮುಂಚೆ ನಿಮ್ ಕಂಪ್ಲೇಂಟ್ಸ್ ಬಂದಿರುತ್ತೆ. ಅಮ್ಮ, ಇವತ್ತು ನಿನ್ನ ಹೋಮ್ವರ್ಕ್ ಮಾಡಿರ್ಲಿಲ್ಲ ಅಲ್ಲ? ಅಮ್ಮ ಮಾಡಿದ್ದೆ, ಆದ್ರೆ ಒಂದ್ ನಾಯಿ ಅದನ್ನ ಕಚ್ಕೊಂಡು ಹೋಯ್ತು. ಹೊಸ ಕಾರಣ? ಆದ್ರೆ ಈಗ ನಡೆಯಲ್ಲ, ಇವತ್ತಿಂದ ಎಲ್ಲಿವರೆಗೂ ನೀನ್ ಹೋಮ್ವರ್ಕ್ ಮಾಡೋದಿಲ್ವೋ ನಿನಗೆ ತಿನ್ನೋದಕ್ಕೆ ಏನು ಸಿಗಲ್ಲ. ಉಪವಾಸ ಇದ್ದು ಹೋಮ್ವರ್ಕ್ ಮಾಡು. ರಾಹುಲ್ ಬಲವಂತದಿಂದ ಬುಕ್ ಅನ್ನ ತೆಗಿತಾನೆ. ಅಮ್ಮ, ನನ್ನ ಹತ್ರ ಪೆನ್ಸಿಲ್ಲೇ ಇಲ್ಲ, ಮತ್ತೆ ಹೋಮ್ವರ್ಕ್ ಹೇಗ್ ಮಾಡ್ಲಿ ನಾನು? ನನಗ್ ಗೊತ್ತಿಲ್ಲ, ಈಗ ಎರಡ್ ದಿನದ ಹಿಂದೆ ನಿನಗೆ ಪೆನ್ಸಿಲ್ಸ್ ನ ತಂದು ಕೊಟ್ಟಿದ್ದೆ, ಏನಾದ್ರೂ ಮಾಡಿ ನಿನ್ ಹೋಮ್ವರ್ಕ್ ಮುಗಿಸು ನೀನು. ರಾಹುಲ್ ಯೋಚಿಸೋದಕ್ಕೆ ಶುರು ಮಾಡ್ದ. ಅರೆ ಹಾ, ಇವತ್ ನನ್ಗೊಂದು ಪೆನ್ಸಿಲ್ ಸಿಕ್ಕಿತ್ತು. ರಾಹುಲ್ ಆ ಪೆನ್ಸಿಲ್ ಅನ್ನ ತೆಗೆದು ತನ್ನ ಕರ್ಚೀಪ್ ನಲ್ಲಿ ಒರೆಸ್ದ, ಮತ್ತೆ ಶಾರ್ಪ್ ಮಾಡ್ದ. ಅಯ್ಯೋ, ನನಗೆ ಹೊಟ್ಟೆ ತುಂಬಾ ಹಸಿತಿದೆ, ಆದ್ರೆ ಈಗ ಹೋಮ್ವರ್ಕ್ ಮಾಡ್ಲೇಬೇಕಲ್ಲ ನಾನು. ಆತ ತನ್ನ ಬುಕ್ ಅನ್ನ ತೆಗೀತಿದ್ದ ಹಾಗೇನೆ ಆ ಪೆನ್ಸಿಲ್ ತನಗ್ ತಾನೆ ಆರೋದಕ್ ಶುರುವಾಯ್ತು. ಪೆನ್ಸಿಲ್ ತನಗ ತಾನೆ ಎಲ್ಲಾ ಹೋಮ್ವರ್ಕ್ ಗಳನ್ನು ಮಾಡೋದಕ್ ಶುರು ಮಾಡ್ತು. ಅಯ್ಯೋ ದೇವ್ರೇ, ಈ ಪೆನ್ಸಿಲ್ ಅಂತೂ ಅದಾಗದೆ ನನ್ನ ಹೋಮ್ವರ್ಕ್ ಬರೀತಾ ಇದೆ. ಹೋಮ್ವರ್ಕ್ ಆಯ್ತು, ಪೆನ್ಸಿಲ್ ನಿಂತ್ಕೋತು. ಮತ್ತೆ ಎಲ್ಲಾ ಹೋಮ್ವರ್ಕ್ ನಾನು ಇದರಿಂದಾನೇ ಮಾಡಿಸ್ತೀನಿ ಈಗ. ಹಾ, ಮತ್ತೆ ರಾಹುಲ್ ಉಳಿದ ಎಲ್ಲಾ ಪುಸ್ತಕಗಳನ್ನು ತೆರೆದಿಟ್ಟ. ನೋಡ್ತಾ ನೋಡ್ತಾ ಎಲ್ಲಾ ಹೋಮ್ವರ್ಕ್ ಮುಗಿದು ಹೋಯ್ತು. ಅರೆ ವಾ, ನನ್ನ ಎಲ್ಲಾ ಹೋಮ್ವರ್ಕ್ ಮುಗ್ದೆ ಹೋಯ್ತು. ಅಮ್ಮ ಅಮ್ಮ, ನನ್ಗೆ ಊಟ ಹಾಕೊಡು, ನನ್ ಎಲ್ಲಾ ಹೋಮ್ವರ್ಕ್ ಮುಗ್ದು ಹೋಯ್ತು. ಇಷ್ಟು ಬೇಗ? ಹಾ, ನನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ. ಕಡೆ ಪಕ್ಷ ಹೋಮ್ವರ್ಕ್ ಆದ್ರೂ ಮಾಡಿದ್ಯಲ್ಲ. ಮುಂದಿನ ದಿನ ರಾಹುಲ್ ತನ್ನ ಹೋಮ್ವರ್ಕ್ ತಗೊಂಡು ಸ್ಕೂಲ್ಗೆ ಹೋದ. ಎಲ್ರು ನಿಮ್ ಹೋಮ್ವರ್ಕ್ ತೋರಿಸಿ, ಮತ್ತೆ ನೀನು ಕ್ಲಾಸಿಂದ ಆಚೆ ಹೋಗು, ಹಾಗೆ ಕಿವಿ ಹಿಡ್ಕೊಂಡು. ಆದ್ರೆ ನಾನ್ ನನ್ನ ಹೋಮ್ವರ್ಕ್ ನ ಮಾಡಿದೀನಿ. ಏನು, ನಿಜನಾ? ಬೇಕಂದ್ರೆ ನೋಡಿ. ಟೀಚರ್ ರಾಹುಲ್ನ ಹೋಮ್ವರ್ಕ್ ನೋಡಿ ಶಾಕ್ ಆದ್ರು. ಸೂಪರ್ ರಾಹುಲ್, ಒಳ್ಳೇದಾಯ್ತು. ರಾಹುಲ್ ಖುಷಿಯಾದ. ಕ್ಲಾಸ್ ಮುಗೀತು. ಆಗ ಸೈನ್ಸ್ ಟೀಚರ್ ಬಂದ್ರು. ಅವರು ಮಕ್ಕಳಿಂದ ಹೋಮ್ವರ್ಕ್ ಅನ್ನ ಕೇಳಿದ್ರು. ಹೋಮ್ವರ್ಕ್ ತೆಗಿರಿ ಎಲ್ರು. ಇತ್ತಗುಳಿ ಸರ್, ನಾನು ನನ್ನ ಹೋಮ್ವರ್ಕ್ ನ ಕಂಪ್ಲೀಟ್ ಆಗಿ ಮಾಡಿದೀನಿ.
ಸೈನ್ಸ್ ಟೀಚರ್ಗೆ ಶಾಕೇನೋ ಆಯ್ತು, ಆದ್ರೆ ಅವ್ರಿಗನ್ನಿಸ್ತು ಏನೋ ಆಗಿದೆ ಅಂತ. ತುಂಬಾ ಒಳ್ಳೆಯದು, ಈ ಹೋಮ್ವರ್ಕ್ ನ ನೀನೇ ಮಾಡಿದ್ದೆ ಆಗಿದ್ರೆ ಇದನ್ನ ಹೇಳು, ಮಳೆ ಹೇಗ್ ಬರುತ್ತೆ? ಅದು ಅದು ರಾಹುಲ್ ತಗಲು ಹಾಕೊಂಡಿದ್ದ. ಅದು ಸರ್ ನಾನು ಮರ್ತ್ ಹೋದೆ. ಹೌದಾ, ಅಮ್ಮನಿಗೆ ಹೇಳು ನಾಳೆಯಿಂದ ನಿನಗೆ ಬಾದಾಮಿ ತಿನ್ಸೋದಕ್ಕೆ. ಮತ್ತೆ ನನಗೆ ಗೊತ್ತಿದೆ ಈ ಹೋಮ್ವರ್ಕ್ ನ ನೀನ್ ಮಾಡಿಲ್ಲ ಅಂತ. ಈಗ ರಾಹುಲ್ ಸ್ವಲ್ಪ ಹೆದರ್ಕೊಂಡಿದ್ದ. ಮತ್ತೀಗ ಗಣಿತದ ಕ್ಲಾಸ್ ಶುರುವಾಯಿತು. ಅರೆ ವಾ ರಾಹುಲ್, ನಿನ್ನ ಎಲ್ಲ ಉತ್ತರಗಳು ಸರಿಯಾಗೇ ಇದೆಯಲ್ಲ. ಸರಿ, ಬೋರ್ಡ್ ಮೇಲಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರಿ. ಅದು ಅದು ಮ್ಯಾಮ್, ನನಗೆ ಚಾಕ್ ಪೇಸ್ ಅಂದ್ರೆ ಸ್ವಲ್ಪ ಅಲರ್ಜಿ ಆಗುತ್ತೆ, ನಂಗೆ ಬೋರ್ಡ್ ಮೇಲೆ ಬರೆಯೋದಕ್ಕಾಗಲ್ಲ. ಸರಿ, ಹಾಗಾದ್ರೆ ನಿನ್ ಬುಕ್ ಅಲ್ಲಿ ಅದನ್ನ ಬರ್ ತೋರಿಸು. ರಾಹುಲ್ ತನ್ನ ಬುಕ್ ನಲ್ಲಿ ಸಾಲ್ವ್ ಮಾಡೋದಕ್ಕೆ ಶುರು ಮಾಡ್ದ. ಆದ್ರೆ ಆತನಿಗೆ ಏನೂ ಅರ್ಥ ಆಗ್ಲಿಲ್ಲ. ನಿನಗ್ ಬರಲ್ಲ ಅಲ್ವಾ? ನನಗ್ ಗೊತ್ತಿತ್ತು ನೀನ್ ಬೇರೆ ಯಾರ ಕೈಲೋ ಮಾಡಿಸಿದೆ ಇದನ್ನ ಅಂತ. ಈಗಿಂದೀಗ್ಲೇ ನಿನ್ ಡೈರಿ ಬುಕ್ ಕೊಡು, ನಾಳೆ ಇದಕ್ಕೆ ನಿಮ್ ಮಮ್ಮಿ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡ್ ಬಾ. ರಾಹುಲ್ನ ಎಲ್ಲ ಉತ್ಸವ ಈಗ ಹೊರಟು ಹೋಗಿತ್ತು. ಆತ ತನ್ನ ಮನೆಗೆ ಹೋಗಿ ತನ್ನ ತಾಯಿಗೆ ಎಲ್ಲ ನಿಜವನ್ನು ಕೂಡ ಹೇಳ್ಬಿಟ್ಟ. ಮತ್ತೆ ಅಳೋದಕ್ ಶುರು ಮಾಡ್ದ. ರಾಹುಲ್ ಪುಟ್ಟ, ನೀನ್ ಕೆಲ್ಸ ನೀನೇ ಮಾಡ್ಕೋಬೇಕು. ಹಾಮಾ, ಇವತ್ತಿಂದ ಎಲ್ಲ ಹೋಮ್ವರ್ಕ್ ನಾನಾಗ್ ನಾನೇ ಮಾಡ್ತೀನಿ. ಅದಾದ್ಮೇಲೆ ರಾಹುಲ್ ತನ್ನ ಎಲ್ಲ ಹೋಮ್ವರ್ಕ್ ಗಳನ್ನು ತಾನೇ ಮಾಡೋದಕ್ ಶುರು ಮಾಡ್ದ. ಅದಾದ್ಮೇಲೆ ಟೀಚರ್ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಆತ ತುಂಬಾ ಖುಷಿ ಖುಷಿಯಿಂದ ಉತ್ತರಿಸ್ತಾ ಇದ್ದ. ಮಳೆ ಹೇಗ್ ಬರುತ್ತೆ? ಮಳೆ ಬರೋದು ವಾಟರ್ ಸೈಕಲ್ ನ ಕಾರಣದಿಂದ. ರಾಹುಲ್ ಮ್ಯಾಜಿಕ್ ಪೆನ್ಸಿಲ್ ಅನ್ನ ಭೂಮಿ ಒಳಗಡೆ ಊತ್ ಹಾಕ್ದ. ಯಾಕಂದ್ರೆ ರಾಹುಲ್ ತನ್ನ ಪಾಠವನ್ನ ಸರಿಯಾಗಿ ಕಲ್ತ್ಕೊಂಡಿದ್ದ. ತನ್ನ ಹೋಮ್ ವರ್ಕ್ ಮತ್ತು ಓದನ್ನ ತಾನೇ ಮಾಡಬೇಕು ಅನ್ನೋದು. ಈ ತರ ಮ್ಯಾಜಿಕ್ ಪೆನ್ಸಿಲ್ ರಾಹುಲ್ಗೆ ಓದೋದಕ್ಕೆ ಮಾರ್ಗ ತೋರಿಸ್ತು. ಮತ್ತೀಗ ರಾಹುಲ್ ಸ್ಕೂಲ್ನಲ್ಲೇ ಫಸ್ಟ್ ಬರೋದಕ್ಕೆ ಶುರು ಮಾಡ್ದ. ಹಾಯ್, ನಾನು ಶೈನಿ. ನೀವ್ ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.